ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿಗಳು ಮನುಕುಲದ ಉದ್ಧಾರಕ್ಕೆ ಅವತಾರವನ್ನೆತ್ತಿದ ಮಹಾಪುರುಷರು. ಇವರ ಕೃಪೆ ಇದ್ದರೆ ಸಾಕು, ಬದುಕಿನ ಭವಬಂಧಗಳು ದೂರವಾದಂತೆ. ದೇವಾಂಶ ಸಂಭೂತ ದೇವದೂತ ಎಂದು ಕರೆಯುವ ಈ ರಾಯರನ್ನ ನಿತ್ಯ ನೆನೆಯದೇ ಹೋದವರು ಯಾರೂ ಇಲ್ಲ ಎಂದೆನಿಸುತ್ತೆ. ಮಾಧ್ವ ಧರ್ಮದ ತತ್ವಗಳನ್ನ ಜಗತ್ತಿನಾದ್ಯಂತ ಪಸರಿಸಿದ ಇವರ ಮಹಿಮೆ ಅಪಾರವಾದದ್ದು. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಗುರು ರಾಘವೇಂದ್ರರ ಆರಾಧನಾ ಮಹೋತ್ಸವದ ಮಹತ್ವವನ್ನ ತಿಳಿದುಕೊಂಡು ಬರೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಭದ್ರಾ ನದಿಯ ತಟದ ಮೇಲೆ ಮಂತ್ರಾಲಯ ಎನ್ನುವ ಸ್ಥಳದಲ್ಲಿ ಗುರುರಾಯರು ಜೀವಂತವಾಗಿ ಸಮಾಧಿಯಾಗಿದ್ದು ಅವರ ಸಮಾಧಿ ಸ್ಥಳವನ್ನ ಬೃಂದಾವನ ಎಂದು ಕರೆಯಲಾಗುತ್ತೆ. ವರ್ಷದ 365 ದಿನಗಳಲ್ಲಿಯೂ ಬೃಂದಾವನದ ಒಳಗೆ ಕುಳಿತುಕೊಂಡು ಭಕ್ತರ ಕಷ್ಟಗಳನ್ನ ಆಲಿಸಿ ಅವರ ಸಂಕಷ್ಟಗಳಿಗೆ ಪರಿಹಾರವನ್ನ ನೀಡುವ ಶ್ರೀರಾಯರನ್ನ ಕಲಿಯುಗದ ಕಾಮಧೇನು ಎಂದೇ ಬಣ್ಣಿಸಲಾಗುತ್ತೆ. ಪ್ರಹ್ಲಾದ ರಾಯರ ಮೂರನೇ ಅವತಾರವೆಂದೇ ಭಾವಿಸಲಾಗಿರುವ ಗುರುರಾಯರ ಆರಾಧನಾ ಮಹೋತ್ಸವವನ್ನ ಪ್ರತಿ ವರ್ಷ ಶ್ರಾವಣ ಕೃಷ್ಣ ಪಕ್ಷ ಪಾಡ್ಯದಿಂದ ಶ್ರಾವಣ ಕೃಷ್ಣ ಪಕ್ಷ ತದಿಗೆವರೆಗೂ ಆಚರಿಸಲಾಗುತ್ತೆ. ಗುರು ರಾಘವೇಂದ್ರರು ತನ್ನನ್ನ ನಂಬಿದವರ ಕೈಯನ್ನ ಎಂದಿಗೂ ಬಿಟ್ಟಿಲ್ಲ. ಸಂಸಾರದ ಭವಬಂಧಗಳನ್ನ ತೊರೆದು ಭಕ್ತ ಕೋಟಿಗೆ ಗುರುವಾಗಿ ತಂದೆಯಾಗಿ ಮಾರ್ಗದರ್ಶಕರಾಗಿ ಲಕ್ಷಾಂತರ ಜನರ ಆರಾಧ್ಯ ದೈವವಾಗಿ ಮನೆ ಮನದ ಬೆಳಕಾಗಿ ಬಕುತ ಜನರನ್ನ ಪೊರೆಯುತ್ತಿರೋ ಈ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರವಾದದ್ದು. ಭಕ್ತರಿಗೆ ನೀಡಿದ ಭರವಸೆಯಂತೆ 700 ವರ್ಷಗಳ ಕಾಲ ಬೃಂದಾವನದೊಳಗೆ ಜೀವಂತವಾಗಿದ್ದು ತನ್ನ ಬಳಿ ಬರುವ ಪ್ರತಿ ಮನುಷ್ಯನ ಕಷ್ಟಗಳನ್ನ ಕಳೆಯುತ್ತಿದ್ದಾರೆ ಈ ಸ್ವಾಮಿಗಳು. ರಾಮ ಪಾದಂ ಭುಜಾ ಸಕ್ತಂ ರಾಘವೇಂದ್ರಂ ಗುರುಪ್ರಿಯಂ ಮುನೀಂದ್ರ ಯೋಗಿನಂ ಸೇವೆ ಕಾಮಿತಾರ್ಥ ಪ್ರದಾಯಕಂ ಎಂದು ಶ್ಲೋಕಗಳಲ್ಲಿ ಬಣ್ಣಿಸಿರುವ ಗುರುರಾಯರ ಆರಾಧನೆಗೆ ವಿಶೇಷವಾದ ಮಹತ್ವವಿದ್ದು ಪೂರ್ವಾರಾಧನೆ ಮಧ್ಯಾರಾಧನೆ ಹಾಗೂ ಉತ್ತರಾರಾಧನೆ ಎಂಬ 3 ದಿನಗಳ ಆರಾಧನಾ ಮಹೋತ್ಸವವನ್ನ ಭಾರತದ ಎಲ್ಲಾ ರಾಘವೇಂದ್ರ ಸ್ವಾಮಿ ದೇಗುಲಗಳಲ್ಲಿ ವಿಧಿವತ್ತಾಗಿ ಆಚರಿಸಲಾಗುತ್ತೆ. ಮಧ್ಯಾರಾಧನೆಯ ದಿನ ರಾಯರು ಸಶರೀರವಾಗಿ ಬೃಂದಾವನದ ಒಳಗೆ ಹೋದರು ಎಂದು ಹೇಳಲಾಗ್ತಾ ಇದ್ದು ಈ ದಿನ ರಾಯರು ಬೃಂದಾವನದಿಂದ ಹೊರಬಂದು ಭಕ್ತರನ್ನ ಉದ್ಧರಿಸುತ್ತಾರೆ ಎಂಬ ನಂಬಿಕೆ ಗುರು ಭಕ್ತರಲ್ಲಿ ಮನೆ ಮಾಡಿದೆ. ಪ್ರತಿ ವರ್ಷ ಮಂತ್ರಾಲಯದಲ್ಲಿ ಆರಾಧನಾ ಸಮಯದಲ್ಲಿ ರಾಯರ ಬೃಂದಾವನಕ್ಕೆ ವಿಶೇಷ ಪೂಜೆಗಳನ್ನ ಮಾಡಲಾಗುತ್ತೆ. ಈ 3 ದಿನಗಳು ಮಂತ್ರಾಲಯವನ್ನ ನವ ಮಧುವಣಗಿತ್ತಿಯಂತೆ ಶೃಂಗರಿಸಲಾಗುತ್ತೆ. ಮಹಾನ್ ಸಂಗೀತ ವಿದ್ವಾಂಸರಾದ ರಾಯರಿಗೆ ಸಂಗೀತ ಬಲು ಇಷ್ಟವಾಗಿದ್ದು ರಾಯರ ಎಲ್ಲಾ ಮಠಗಳಲ್ಲಿಯೂ ಆರಾಧನಾ ಸಮಯದಲ್ಲಿ ದಾಸವಾಣಿ ಕಾರ್ಯಕ್ರಮವನ್ನ ಆಯೋಜಿಸಲಾಗುತ್ತೆ. ಇನ್ನು ಮಂತ್ರಾಲಯದಲ್ಲಿ 3 ದಿನಗಳ ಕಾಲ ನಡೆಯುವ ವೈಭವದ ಆರಾಧನೆಯ ಸಮಯದಲ್ಲಿ ಸುಪ್ರಭಾತ, ದೇವರ ನಾಮಗಳು, ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ, ಪಂಚಾಮೃತ ಅಭಿಷೇಕ, ಮಧ್ಯಾಹ್ನ ಹಸ್ತೋದಕ, ತೀರ್ಥ ಪ್ರಸಾದ ವಿತರಣೆ, ಸುವರ್ಣ ರಥೋತ್ಸವ ಕಾರ್ಯಕ್ರಮಗಳನ್ನು ಜರುಗಿಸಲಾಗುತ್ತೆ. ಆರಾಧನಾ ಸಮಯದಲ್ಲಿ ರಾಯರ ಬೃಂದಾವನಕ್ಕೆ ಒಂದೊಂದು ದಿನವೂ ಒಂದೊಂದು ಬಗೆಯ ಅಲಂಕಾರವನ್ನು ಮಾಡಲಾಗ್ತಾ ಇದ್ದು ಈ ದಿನ ಯತಿಗಳನ್ನು ಕಣ್ತುಂಬಿಕೊಳ್ಳೋದೇ ಬದುಕಿಗೆ ಒಂದು ಸೌಭಾಗ್ಯವಾಗಿದೆ. ರಾಯರ ಹಲವಾರು ಸನ್ನಿಧಾನಗಳಲ್ಲಿ ಬೃಂದಾವನಕ್ಕೆ ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ಕನಕಾಭಿಷೇಕ, ಹೂವಿನ ಅಲಂಕಾರ ಮತ್ತು ಅರ್ಚನೆಯನ್ನ ಮಾಡಲಾಗುತ್ತೆ. ಈ ಬಾರಿ ಆಗಸ್ಟ್ 25ರಂದು ಮಂತ್ರಾಲಯದಲ್ಲಿ ಉತ್ತರಾರಾಧನೆಯನ್ನ ಮಾಡಲಾಗುತ್ತೆ. ಆರಾಧನಾ ಸಮಯದಲ್ಲಿ ನಮ್ಮ ಯಾತನ್ ಶಕ್ತಿ ರಾಯರ ಸೇವೆ ಮಾಡೋದ್ರಿಂದ ಗುರುರಾಯರ ಕೃಪೆಗೆ ಪಾತ್ರರಾಗಬಹುದಾಗಿದ್ದು ರಾಯರ ಸನ್ನಿಧಾನಕ್ಕೆ ಹೋಗಲಾಗದವರು ಮನೆಯಲ್ಲೇ ಕುಳಿತು ಭಕ್ತಿಯಿಂದ ರಾಯರ ಹಾಗೂ ಬೃಂದಾವನದ ಫೋಟೋಕ್ಕೆ ಹೂವು ಗಂಧ ಅಕ್ಷತೆಯನ್ನ ಸಮರ್ಪಿಸಿ ಬಡವರಿಗೆ ಊಟವನ್ನ ಹಾಕೋದ್ರಿಂದ ಗುರುರಾಯರ ಕೃಪೆಗೆ ಪಾತ್ರರಾಗಬಹುದಾಗಿದೆ. ಅಸಂಖ್ಯಾತ ಜನರ ಆರಾಧ್ಯ ದೈವವಾದ ಗುರುರಾಯರು ಎಲ್ಲರಿಗೂ ಒಳಿತನ್ನೇ ಮಾಡಲಿ ಅಂತ ಆಶಿಸ್ತ ಇವತ್ತಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.